ಸ್ನೇಹಿತರೆ, ಆರ್ಜೆ ಕ್ರಿಯೇಷನ್ ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಲಸೆ ಅನ್ನೋದು ಸಾಧಾರಣವಾಗಿ ಎಲ್ಲ ಜೀವಿಗಳಲ್ಲಿಯೂ ಇದೆ. ಆದರೆ ಮೀನುಗಳಲ್ಲಿ ಅತ್ಯಂತ ದೂರ ವಲಸೆ ಹೋಗುವ ಮೀನಿನ ಬಗ್ಗೆ ತಿಳಿದಿದೆ? ಹೌದು ಸ್ನೇಹಿತರೆ, ಸಾಲ್ಮನ್ ಮೀನು. ಅಗಾಧ ಜಲರಾಶಿ ಹೊಂದಿರುವ ಸಾಗರದಿಂದ ತಾನು ಹುಟ್ಟಿ ಬೆಳೆದ ಜಾಗಕ್ಕೆ ಸುಮಾರು 8,000 ಕಿಲೋಮೀಟರ್ ದೂರ ಸಾಗುವ ಪಯಣವೇ ಒಂದು ಸೋಜಿಗ. ಈ ಜಗತ್ತು ಒಂದು ವಿಸ್ಮಯ ಪ್ರಪಂಚ. ಇಲ್ಲಿ ಸದ್ದಿಲ್ಲದೆ ಅದೆಷ್ಟೋ ಕೆಲಸಗಳು ನಮಗೆ ಗೊತ್ತಿಲ್ಲದೆ ಸ್ವಯಂ ಚಾಲಿತವಾಗಿ ನಡೆಯುತ್ತಿರುತ್ತದೆ. ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಷ್ಟೆ. ಅಟ್ಲಾಂಟಿಕ್ ಸಾಲ್ಮನ್, ಈ ಮೀನುಗಳು ಭಾರತದಲ್ಲಿ ಸ್ವಲ್ಪ ಅಪರಿಚಿತ. ಯುರೋಪ್, ಜಪಾನ್, ಅಮೆರಿಕ, UAEಗಳಲ್ಲಿ ಈ ಮೀನಿನ ಖಾದ್ಯ ತುಂಬಾ ಫೇಮಸ್. ಹಾಗೆ ಇದರ ಜೀವನ ಶೈಲಿ ಕೂಡ ಒಂದು ಸೋಜಿಗ. ಸಣ್ಣ ಸಿಹಿ ನೀರಿನ ತೊರೆಗಳಲ್ಲಿ ಮೊಟ್ಟೆಯೊಡೆದು ಮರ್ಯಾದ ನಂತರ ಶುರುವಾಗುತ್ತದೆ ಇದರ ಪಯಣದ ಹಾದಿ. ಅದೆಷ್ಟೋ ಜಲಪಾತಗಳನ್ನು ದಾಟಿ ಸಮುದ್ರ ಸೇರುತ್ತದೆ. ಹೀಗೆ ಸಾಗುವಾಗ ಕೊಕ್ಕರೆಗಳಿಗೆ, ಇತರ ಪಕ್ಷಿಗಳಿಗೆ, ಸಾಧಾರಣ ಮೀನುಗಳು ಬಲಿಯಾಗಿ ಹೋಗುತ್ತವೆ. ಇನ್ನು ಸಮುದ್ರ ಸೇರಿ ಪ್ರಬುದ್ಧವಾಗಿ ಮೊಟ್ಟೆಯಿಡಲು ಸುಮಾರು 8 ವರ್ಷಗಳು ಬೇಕು. ಹಾಗೆ ಮೊಟ್ಟೆಯಿಡಲು ಪುನಃ ತಾನು ಹುಟ್ಟಿದ ಜಾಗಕ್ಕೆ ಬರಬೇಕು. ಅಲ್ಲಿ ಶುರುವಾಗೋದೇ ಸಾಹಸ ಯಾತ್ರೆ. ಯಾಕೆಂದರೆ ಇವಾಗ ಮೀನುಗಳು ಈಜಬೇಕಾದದ್ದು ನೀರಿಗೆ ವಿರುದ್ಧವಾಗಿ, ಅದು ಸಲೀಸಾಗಿ ಹರಿಯುವ ನೀರಲ್ಲಿ ಅಲ್ಲ, ಜಲಪಾತಗಳಿಗೆ ವಿರುದ್ಧವಾಗಿ. ಅಂದರೆ ನಿಗದಿತ ಸ್ಥಳ ತಲುಪುವ ಆಸೆಗೆ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಸಾಗುತ್ತದೆ ಈ ಮೀನುಗಳು. ದಾರಿಯಲ್ಲಿ ಅದೆಷ್ಟೋ ಮೀನುಗಳು ಹಿಮಕರಡಿಗಳಿಗೆ ಬಲಿಯಾಗುತ್ತವೆ. ಕರಡಿಗಳು ಅದೇ ಹಾದಿಯಲ್ಲಿ ಈ ಮೀನಿಗಾಗಿ ಕಾಯುತ್ತಿರುತ್ತವೆ. ಆದರೆ ಸಮುದ್ರ ಸೇರಿದ ಮೀನಿಗೆ ತಾನು ಹುಟ್ಟಿದ ಜಾಗ 8 ವರ್ಷ ಕಳೆದರೂ ಹೇಗೆ ನೆನಪಿರುತ್ತದೆ ಅನ್ನುವುದು ಇನ್ನೊಂದು ಅಚ್ಚರಿ. ಸಂಶೋಧನೆಯ ಪ್ರಕಾರ ಮೀನಿಗೆ ತಾನು ಹುಟ್ಟಿದ ನೀರಿನ ರುಚಿ ಗೊತ್ತಿರುತ್ತದೆ, ಅದನ್ನು ಹಿಂಬಾಲಿಸುತ್ತದೆ ಎನ್ನುತ್ತಾರೆ ವಿಜ್ಞಾನಿಗಳು. ಇರಲು ಇರಬಹುದು, ವಲಸೆ ಇದೊಂದೇ ಮೀನು ಮಾಡೋದಲ್ಲ, ಹೆಚ್ಚಿನ ಮೀನುಗಳು ವಲಸೆ ಹೋಗುತ್ತವೆ. ಅದರಲ್ಲೂ ನದಿಯಲ್ಲಿರುವ ಈಲ್ಗಳು ಸಮುದ್ರಕ್ಕೆ ಹೋಗಿ ಮೊಟ್ಟೆಯಿಡುತ್ತವೆ. ಮೊಟ್ಟೆಯಿಡುವ ಕಾಲಕ್ಕೆ ತಾನು ಹುಟ್ಟಿದ ಜಾಗಕ್ಕೆ ಮರಳುವುದು ಮೀನುಗಳ ಅಲಿಖಿತ ಸಂಪ್ರದಾಯ. ಇದನ್ನು ನಾವು ನಮ್ಮ ಊರಿನಲ್ಲೂ ನೋಡಬಹುದು. ಮಳೆಗಾಲದ ಪ್ರಾರಂಭದ ದಿನಗಳಲ್ಲಿ ಮೀನುಗಳು ತಮ್ಮ ಊರಿನಲ್ಲೂ ವಲಸೆ ಬರುತ್ತವೆ. ಗದ್ದೆ ತೋಡುಗಳಲ್ಲಿ ಮೊಟ್ಟೆ ಇಟ್ಟು ಮತ್ತೆ ನದಿಗಳನ್ನು ಸೇರುತ್ತವೆ. ಸಣ್ಣ ಮರಿಗಳಿಗೆ ನದಿಯಲ್ಲಿ ಅಪಾಯ ಜಾಸ್ತಿ ಅಂತಾನೆ ಮೀನುಗಳು ಸಣ್ಣ ಹರಿವಿನ ಕಡೆ ಬಂದು ಮೊಟ್ಟೆ ಇಡುತ್ತವೆ. ಹೇಗನಿಸಿತು ಇಂದಿನ ವಿಡಿಯೋ? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.